रेणुका स्वामी हत्याकांड। पुलिस ने दर्शन, पवित्रा गौढ़ा और 15 अन्य के खिलाफ आरोप पत्र दाखिल किया। बेंगलुरु पुलिस ने बुधवार को चित्रदुर्ग के रेणुका स्वामी हत्याकांड में कन्नड़ अभिनेता दर्शन थुगुदीपा सहित 17 लोगों के खिलाफ आरोप पत्र दाखिल किया। दर्शन, उनकी करीबी दोस्त पवित्रा गौढ़ा और 15 अन्य लोग वर्तमान में राज्य की विभिन्न जेलों में न्यायिक हिरासत में हैं। पुलिस के एक उच्च पदस्थ सूत्र ने डीएच को पुष्टि की कि पवित्रा को आरोपी नंबर 1 और दर्शन को आरोपी नंबर 2 के रूप में नामित किया गया है। फोरेंसिक रिपोर्ट के साथ 3,951 पन्नों का आरोप पत्र सुबह करीब 10:45 बजे 24वें अतिरिक्त मुख्य मेट्रोपॉलिटन मजिस्ट्रेट SEMM के समक्ष प्रस्तुत किया गया। 3 प्रत्यक्षदर्शियों सहित कुल 231 गवाहों के बयान दर्ज किए गए हैं। पुलिस सूत्रों ने बताया कि पवित्रा समेत कुछ संदिग्धों के कपड़ों पर रेणुका स्वामी का DNA पाया गया, जो एक अहम सबूत है। रेणुका स्वामी का शव 9 जून को सुमनहल्ली में एक नाले के पास मिला था। इसके बाद पुलिस ने दर्शन, पवित्रा और अन्य को गिरफ्तार कर लिया। पुलिस के अनुसार आगे की जांच में पता चला कि रेणुका स्वामी को प्रताड़ित करके मारा गया था और इसका कारण मृतक द्वारा पवित्रा को अश्लील संदेश भेजना था। पुलिस उपायुक्त पश्चिम एस गिरीश ने सहायक पुलिस आयुक्त ACP चंदन कुमार और उनकी टीम के नेतृत्व में जांच की निगरानी की। रेणुका स्वामी कोले प्रकरण तनिखे संपूर्णवा मुगदू इवतु ना 24ने ACMM न्यायालय के ना अंतिम वरदिया सल्ता इू 17 आरोपित विरद्ध सुमार 231 साक्षिदारे ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು 3,991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLನಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. ಒಟ್ಟು ಸುಮಾರು 59 ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ. ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇದರೂ ಇರ್ಬೋದು, ಅವ್ರನ್ನೂ ಕೂಡ ಸಾಕ್ಷಿದಾರನ ಮಾಡಿದೆ. ಉದಾಹರಣೆ ತಹಸೀಲ್ದಾರರು, ವೈದ್ಯರು, RTO ಅಧಿಕಾರಿಗಳು, ಇಂಜಿನಿಯರ್ಗಳು, ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸರ್, ಈಗ ಒಟ್ಟು FSL CFSL ಕಳಿಸಿರುವ ವರದಿಗಳು ಅದೆಲ್ಲ ರಿಪೋರ್ಟ್ ಬಂದಿದೆ, ಇನ್ನೂ ಬಾಕಿ ಇದೆ. FSLಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. CFSL ಹೈದರಾಬಾದ್ಗೆ ಕೆಲವೊಂದು ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು. ಅವುಗಳಲ್ಲಿ ಸಂಪೂರ್ಣ ವರದಿಗಳು ಇನ್ನೂ ಬಂದಿರಲಿಲ್ಲ. ಈಗ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ಅಂತಿಮ ವರದಿಯನ್ನು ಸಲ್ಲಿಸಿದ್ದೇವೆ. ಮುಂದಿನ ತನಿಖೆಯನ್ನು ನಾವು 174(3)(8) ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ. ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ. ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ನಮಗೆ ದೊರಕಿದ್ದಾವೆ, ಅದನ್ನೆಲ್ಲನೂ ನಾವು ತನಿಖೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಏನು ತನಿಖೆ ಇದೆ ಅದು ಭಾಳ ಉತ್ತಮವಾದಂತಹ ಒಂದು ಇದರಲ್ಲಿ ಆಗಿದೆ. ನಾವು ಸ್ಪೆಷಲ್ ಪ್ರಾಸಿಕ್ಯೂಟರನ್ನು ಕೂಡ ನೇಮಕ ಮಾಡಿದ್ವಿ. ಅವರ ಒಂದು ಅಣತಿಯ ಮೇರೆಗೆ ಎಲ್ಲ ರೀತಿಯ ಸಾಕ್ಷಿ ಆಧಾರಗಳನ್ನು ಅಳವಡಿಸಿಕೊಂಡು ಒಂದು ವಾಟರ್ ಟೈಟ್ ಚಾರ್ಜ್ ಶೀಟನ್ನು ನಾವು ಸಲ್ಲಿಸಿದ್ದೇವೆ. ಸರ್, ಈಗ ಟ್ರಯಲ್ಗೆ ಫಾಸ್ಟ್ ಆಗಿಲ್ಲ, ಸ್ಪೆಷಲ್ ಕೋರ್ಟ್ಗೆ ಒಂದು ಮನವಿ ಮಾಡಿ ಅದೀಗ ಚಾರ್ಜ್ ಶೀಟ್ ಆದ ನಂತರದಲ್ಲಿ ನಾವು ಉದ್ದೇಶ ಚರ್ಚೆ ಮಾಡಿ ಚಾರ್ಜ್ ಶೀಟ್ ಆದ ನಂತರದಲ್ಲಿ ನಾವು
ನಮ್ಮ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ನಂತರ ತೀರ್ಮಾನ ಮಾಡಿ.